ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ದಯವಿಲ್ಲದ ಧರ್ಮ ಅದಾವು ದಯ. ದಯವೇ ಧರ್ಮದ ಮೂಲ. ಕೂಡಲ ಸಂಗಮ ದೇವ, ನಾಡಿಗೆ ಲೇಸನ್ನ ಬಯಸಿ ಹೋಗಿರುವ ಜಗತ್ತಿನ ಎಲ್ಲ ದಾರ್ಶನಿಕರನ್ನ 12ನೇ ಶತಮಾನದಲ್ಲಿ ಈ ರೀತಿಯಾಗಿರುವಂತಹ ಮಾನವೀಯ ಸಂಸ್ಥೆಯನ್ನು ಕಟ್ಟಿದ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅಣ್ಣ ತಮ್ಮಂದಿರರಿಗೂ ಅಕ್ಕ ತಂಗಿಯರಿಗೂ ನನ್ನ ಶರಣು ಶರಣಾರ್ಥಿಗಳು. ಬಂಧುಗಳೇ, ನಾವು ನೀವೆಲ್ಲ ಇವತ್ತು ಬಹಳಷ್ಟು ಮಹತ್ವಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಒಂದು ಸಂಸ್ಥೆ ಹುಟ್ಟಿ 75 ವರ್ಷಗಳು, ಬಹಳ ಸುಂದರವಾಗಿರುವಂತಹ ಈ ಸಂಸ್ಥೆಯ ಬೆಳವಣಿಗೆಯನ್ನು ನೋಡಿದ್ರೆ ಭಾರತ ದೇಶ ಎಷ್ಟು ಸಮೃದ್ಧವಾಗಿರುವಂತಹ ದೇಶ ಅನ್ನುವುದನ್ನು ಇವತ್ತು ನಾವೆಲ್ಲ ನಮ್ಮ ಎದೆಯನ್ನ ನಾವು ಮುಟ್ಟಿಕೊಳ್ಳುವಂತಹ ಒಂದು ಸಂದರ್ಭ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಕೂಡ ಈ ವೇದಿಕೆಯ ಮೇಲೆ ಎಲ್ಲರೂ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದ್ದಾರೆ. ಹಮ್ ಸಬಿ ಲೋಗ್ ಏಕ್ ಮಹತ್ವಪೂರ್ಣ ಸಮಾರಂಭ ಮೇ ಭಾಗಿ ಲೇ ರಹೆ ಹೈ ಔರ್ ಮುಜ್ಕೋ ಯಕೀನ್ ಹೋತಾ ಹೈ ಏಕ್ ಭಾರತ ವರ್ಷ ಮೇ ಐಸೆ ಏಕ್ ಐತಿಹಾಸಿಕ ಕಾರ್ಯಕ್ರಮ ಹೋ ರಹಾ ಹೈ ಇಸ್ಲೇ ಮೈ ಬಹುತ್ ಆಭಾರಿ ಹೂಂ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ನಮ್ಮ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇದೆ ಅನ್ನುವುದಕ್ಕೆ ನಾನು ನನ್ನ ಭಾಷಣವನ್ನ ಕನ್ನಡದಲ್ಲಿ ಪ್ರಾರಂಭ ಮಾಡಿದ್ದೇನೆ. ಏ ಜೋ ಬ್ರಹ್ಮಕುಮಾರಿ ಸಂಸ್ಥಾ ಹೈ ಇಸ್ಕಾ ಕಲ್ಯಾಣ ಮೇ ಕರ್ನಾಟಕ ಕಾ ಬಾಕಿ ಬಹುತ್ ಹೈ ಇಸ್ಲೇ ಮೈ ಕನ್ನಡ ಮೇ ಹಿ ಬಾತ್ ಕರ್ನಾ ಚಾಹತಾ ಹೂಂ. ಬಹುಶಃ ನಮ್ಮ ದೇಶದಲ್ಲಿ ಬಹಳಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ. ಹಮಾರ ದೇಶ ಮೇ ಬಹುತ್ ಸಾರೆ ವಿಶ್ವವಿದ್ಯಾಲಯ ಹೈ. ಆ ಎಲ್ಲಾ ವಿಶ್ವವಿದ್ಯಾಲಯಗಳು ಕೇವಲ ಸರ್ಟಿಫಿಕೇಟ್ ಕೊಡುವಂತಹ ವಿಶ್ವವಿದ್ಯಾಲಯಗಳು. ಓ ಸಬ್ ವಿಶ್ವವಿದ್ಯಾಲಯ ಜೋ ಹೈ ಕೇವಲ ಸರ್ಟಿಫಿಕೇಟ್ ಕೆಲ ಸೀಮಿತ ಹೈ. ಆದ್ರೆ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯ ಮಾನವೀಯತೆಯನ್ನು ಕೊಡುವಂತಹ ಏಕೈಕ ವಿಶ್ವವಿದ್ಯಾಲಯ ಅನ್ನುವಂಥದ್ದನ್ನ ನಾವ್ಯಾರು ಮರೆಯಬಾರದು ಬಂಧುಗಳು. ಲೇಕಿನ್ ಏ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಜೋ ಹೈ ಮಾನವಿ ಮೌಲಿಕ ವಿಶ್ವವಿದ್ಯಾಲಯ ಹೈ. ನೂರಾರು ದೇಶಗಳಲ್ಲಿ ತನ್ನ ಕೇಂದ್ರಗಳನ್ನು ಪ್ರಾರಂಭಿಸಿ 10 ಲಕ್ಷಕ್ಕೂ ಹೆಚ್ಚು ಶಿಷ್ಯ ಪರಂಪರೆಯನ್ನು ಹೊಂದಿ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಈ ಸಂಸ್ಥೆಯನ್ನು ನೋಡಿದ್ರೆ ಕರ್ನಾಟಕದ ಮಠಾಧೀಶರು ನಾವೆಲ್ಲರೂ ಕೂಡ ಈ ಸಂಸ್ಥೆಯನ್ನ ಬಹಳಷ್ಟು ಹೆಮ್ಮರವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ಈ ಮೂಲಕವಾಗಿ ನಾವು ಹಾರೈಸ್ತಾ ಇದ್ದೇವೆ. ಕುಚ್ ಸಾಲೋ ಸೆ ಪಹಲೆ ಈ ಸಂಸ್ಥೆ ಆರಂಭ ಹುವಾ ಹೈ ಇಸ್ ಸಾಲೋ ಮೇ ಲಾಖೋ ಭಕ್ತೋ ಕೋ ಔರ್ ಬಹುತ್ ಸಾರೆ ದೇಶೋ ಮೇ ಅಪ್ನೆ ಸಂಸ್ಥಾವೋ ಕೋ ಸ್ಥಾಪನ್ ಕಿಯಾ ಹೈ ಇಸ್ಲಿಯೆ ಮೈ ಬಹುತ್ ಬಹುತ್ ಇಜ್ಜತ್ ಕರ್ತಾ ಹೂ. ಇಂಥ ಒಂದು ಸಂಸ್ಥೆ ಯಾವ ತಳಹದಿಯ ಮೇಲೆ ನಿಂತಿದೆ, ಈಶ್ವರೀಯ ವಿಶ್ವವಿದ್ಯಾಲಯ ಯಾವ ತಳಹದಿಯ ಮೇಲೆ ನಿಂತಿದೆ ಅಂತ ತಿಳ್ಕೊಂಡ್ರೆ ಬಹುಶಃ ಬಹಳಷ್ಟು ಸಂಸ್ಥೆಗಳನ್ನ ನಾವು ನೋಡಿದ್ರೆ ಕೆಲವೊಂದು ಸಂಸ್ಥೆಗಳು ಶ್ರೀಮಂತಿಕೆಯಿಂದ ನಿಂತಿರಬಹುದು, ಕೆಲವೊಂದು ಸಂಸ್ಥೆಗಳು ಕಟ್ಟಡದಿಂದ ನಿಂತಿರಬಹುದು. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನುವಂತಹ ಸಂಸ್ಥೆ ತ್ಯಾಗ ಅನ್ನುವಂತಹ ಸಂಕೇತದ ಮೇಲೆ ಈ ಸಂಸ್ಥೆ ಬೆಳೆದಿದೆ ಅನ್ನುವಂಥದ್ದನ್ನ ನಾವ್ಯಾರು ಮರೆಯಬಾರದು ಬಂಧುಗಳು. ಈ ಸಂಸ್ಥಾ ಹೈ ಜೋ ಫೌಂಡೇಶನ್ ಸ್ಟೋನ್ ಹೈ ಓ ಹೈ
त्याग है। इंथ त्यागव महनीयर स्मरिसुवंत इवत्तिन दिनमानदल्लि बहुश नम मध्यदल्लि कुळितिरुवंत ओंदु महान चेतन जानकी दीदियवरन्न नावु नोडिद्रे बहुश आ ताई नम्म भारत माते अंत नावेल्ल आकेयन्न कई मुगिबेकु अंत अनिस्ता इदे। हमारा बीच में एक सुवर्ण कलश जैसा बागी है, सानिध्य ले रही है श्री माता जी जानकी दी, उनको हम बहुत बहुत इज्जत करते हैं। या कंद केल दरे 3D अंदरे बोशे निम्गेला गोत्तु, आपको 3D जानते हैं ना, सिनेमा 3D सिनेमा नोडबेकु अंत कोंड्रे बरे कण्णिनिंद नोडलक्के आगोदिल्ल, आ 3D नोडबेकंद्रे ओंदु स्पेशल चश्मा हाकोळ्बेकु। ओ 3D सिनेमा देखने के लिए हम एक चश्मा पहनना चाहिए। अंत ओंदु 3D अन्न नावु एल्लि काण्तीवि अंत कोंड्रे माता जानकी दीदी और ना कहता है, वैसा 3D हम माता जानकी में देखते हैं। आ याद 3D अंत केळिद्रे वो 3D क्या है? 1D डायमंड, एक डी है डायमंड, इन्नोंदु डी अदु डायनामिक और एक डायनामिक, इन्नोंदु डी इदे अदु डिवाइन, इन्नो और एक डी है वो डिवाइन है। 3D ना एलू का नम माता जानकी दीदी हर ना कहता नम माते जानकी दीदी और इवत नम 3D अम्म अंतिक ना करीबू। अब हम माता जानकी जानकी माताजी को 3D माताजी कहना चाहिए आपसे। डायमंड अंद्रे हरिता, डायमंड अंद्रे हरिता अमूल्यवाह जीवनवान आ ताई इवत सदे। डायमंड मतलब होता है जो शार्प होता है और बहुत अमौलिक होता है। आमेले डायनामिक अंतंद्रे क्रियाशीलते सुमारु 95 वर्ष आदरू कूड़ा आ तायल्लिरुवंत डायनामिक अदन्न नोडिद्रे बहुश नावेल्लरू बहळष्टु आदर्शवागि आ तायियन्न नोडलिक्के साध्य इदे। और जो डायनामिक होता है जो माताजी इसी उम्र में एक क्रियाशीलता एक चैतन्य भी है। डिवाइन अंद्रे प्रकाशमान बेळकु बहुश आ भगवंत नीडुवंत बेळकु नावु एल्लियादरू काण्तिद्रे नम्म भारत मातेय ताई जानकी दीदी अवरल्लि नावु काण्तीवि अन्नुवंतद्दन्न बहुश नावेल्ल बंधुगळु ई संदर्भदल्लि तिळ्कोळ्ळबेकु। अब ओ डिवाइन है, ओ लाइट है, मतलब ओ प्रकाशमान है, ओ प्रकाश हमारा माता दीदी में दिखते है। इंथा महनीयर त्यागदिंद इंत ओंदु महान संस्थे सुमारु 75 वर्षगळ काल निरंतरवागि सेवेयन्नु सल्लिसि बहुश ई संस्थे कट्टुवंत संदर्भदल्लि इल्लि इल्लि मुंदे कुळितिरुवंत नम्म मातेयरु बेरे बेरे नाडिनिंद बंदवरिद्दारे, इदरल्लि आंध्रदवरु इद्दारे, महाराष्ट्रदवरु इद्दारे, कर्नाटकदवरु इद्दारे, मध्यप्रदेशदवरु इद्दारे, उत्तर प्रदेशदवरु इद्दारे, एल्ल भागदिंद बंदिरुवंत ई एल्ल मातेयरिगे ಈ ಸಂಸ್ಥೆಯನ್ನ ಅವರ ನಾಡಿನಲ್ಲಿ ಕಟ್ಟುವಂತ ಸಂದರ್ಭದಲ್ಲಿ ಅವರು ಅನುಭವಿಸಿರುವಂತ ಅವಮಾನಗಳನ್ನ ಬಹುಶಃ ಇವತ್ತಿನ ದಿನ ಅವರೆಲ್ಲ ಮರೆತು ಬಹಳಷ್ಟು ಹರ್ಷದಿಂದ ಅವರೆಲ್ಲ ಕೂತುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ। ಈ ಸಂಸ್ಥಾನ ಇತ್ನೆ ಬಲಿಷ್ಠ ಹೋನೆಕ್ಕೆ ಲಿಯೆ ಬಹುತ್ ಸಾರೆ ಲೋಗೋಂ ಕಾ ಭಕ್ತೋಂ ಕಾ ತ್ಯಾಗ ಬಲಿದಾನ ಹುವಾ ಹೈ ಔರ್ ಈ ಸಂಸ್ಥಾ ಬನಾನೆಕ್ಕೆ ಲಿಯೆ ಗಾಂವ್ ಗಾಂವ್ ಔರ್ ಸಿಟಿ ಮೇ ಬನಾನೆಕ್ಕೆ ಲಿಯೆ ಬಹುತ್ ಕಷ್ಟ ಔರ್ ಅಪಮಾನ ಭೀ सहन किया है, लेकिन इस जो प्लैटिनम जुबली में सब खत्म हो चुका है। याकंत केळिद्रे ओंदु संस्थे कट्टबेकाद्रे अल्लि मोदलिगे बरुवंतद्दे अवमान। जब एक संस्था हम शुरू करते पहले हमको सामने आता है अवमान, नंतर बरुवंतद्दु असह्यवागिरुवंत पदगळ बळके और दूसरे लोग हमको निंदा करने शुरू करते आवाज शब्दों से। ಇದ್ಯಾವದಕ್ಕೂ ನಾವು ಹೆದರದೆ ಹೋದ್ರೆ ಅಬ್ ಹಮ್ ಇಸ್ಕೊ ಡರ್ನಾ ನಹೀಂ ಚಾಹಿಯೆ, ಎಲ್ಲರೂ ನಮ್ಮ ಜೊತೆಗೆ ಬರ್ತಾರೆ ಅನ್ನುವುದಕ್ಕೆ ತಬ್ ಸಭಿ ಲೋಗ್ ಹಮಾರೆ ಸಾತ್ ಚಲ್ತೆ ಹೈ, ಅವಾಗ ಈ ಅಮೃತ ಮಹೋತ್ಸವಕ್ಕೆ ಬೆಲೆ ಬಂದ ಹಾಗಾಗುತ್ತೆ, ತಬ್ ಎಸ್ ಪ್ಲಾಟಿನಮ್ ಜುಬ್ಲಿ ಕೋ ಏಕ್ ಮಹತ್ವ ಆತಾ ಹೈ। ಒಂದು ಮಹತ್ವಪೂರ್ಣವಾಗಿರುವಂತಹ ಸಮಾವೇಶದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ, ಅಂತ ಮಹಾನ್ ತ್ಯಾಗ ಮೂರ್ತಿಗಳನ್ನ ಸ್ಮರಿಸುವಂತಹ ದಿನ ಇವತ್ತು ನಾವೆಲ್ಲ ಇಲ್ಲಿ ಭಾಗವಹಿಸಿದ್ದೇವೆ। ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರಿರುವಂತ ನಂಬಿಕೆ ಮೃತ್ಯುಂಜಯರವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು। ಈ ಸಮಾರಂಭಕ್ಕೆ ಭಾಗಲೇ ಹುಯೆ ಹಮಾರ ನಿಮ ಆಮಂತ್ರಿತ ಜೋ ಮೃತ್ಯುಂಜಯ ಹೈ, ಮೃತ್ಯುಂಜಯ ಅಣ್ಣ ಬಹಳ ಅದ್ಭುತವಾಗಿರುವಂತ ಮನುಷ್ಯ,
ये बहुत अद्भुत आदमी है। याकंत केळिद्रे आ मृत्युंजय अण्णा माडिरुवंत त्याग एंथद्दु अंद्रे बहुश मृत्युंजय अण्णा इल्ली ब्रह्म कुमारी आगि बरदे होगिद्रे ಕರ್ನಾಟಕದ ಒಂದು ಬಹಳ ದೊಡ್ಡ ಮಠಾಧಿಪತಿ ಆಗಿರ್ತಿದ್ದ ಅನ್ನುವಂಥದ್ದನ್ನ ನಾವು ಯಾರು ಮರೆಯಬಾರದು ಬಂಧುಗಳು ಜಬ್ ಏಕ್ ಮೃತ್ಯುಂಜಯ ಆಪ್ ಸಭಿ ಲೋಗ್ ಅಣ್ಣಾಜಿ ಕಹತೆ ಹೈ ನಾ ವೋ ಅಣ್ಣಾಜಿ ಯೇ ಯಾ ನಹಿ ಆಯೆಂಗೆ ತೋ ಕರ್ನಾಟಕ ಏಕ್ ಬಹುತ್ ಬಡಾ ಮಟ್ಕಾ ಏಕ್ ಮಠಾಧೀಶನ್ ಬನ್ ಜಾತಾ ಥಾ ಅಂತ ಒಬ್ಬ ಮಹಾ ಮೇಧಾವಿಯನ್ನ ಮುತ್ಸದ್ದಿಯನ್ನ ಈ ಸಂಸ್ಥೆ ಪಡ್ಕೊಂಡಿರುವಂತಹದ್ದು ಇಲ್ಲಿ ಅವರ ಸೇವೆ ನಿರಂತರವಾಗಿ ಸಾಗ್ತಾ ಇರುವಂತಹದ್ದು ನಮಗೆಲ್ಲ ಬಹಳಷ್ಟು ಹರ್ಷವಾಗಿದೆ ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳಿಬೇಕು ಇನ್ನೇನು ಸ್ವಲ್ಪ ದಿನದಲ್ಲಿ ಇದರ ಶತಮಾನೋತ್ಸವ ಬರ್ತಾ ಇದೆ ಈ ಏನು 10 ಲಕ್ಷ ಜನರ ಸಂಖ್ಯೆ ಇದೆ ಅದು ಒಂದು ಕೋಟಿಗೆ ಮುಟ್ಲಿ ಅಂತ ಕೊಂಡು ನಾನು ಹಾರೈಸ್ತಾ ಇದ್ದೇನೆ ಅಬ್ ಕುಚ್ ಸಾಲೋ ಕೆ ಅಂದರ್ ಏಕ್ ಶತಮಾನೋತ್ಸವ ಭಿ ಆ ರಹಾ ಹೈ ಅಭಿ 10 ಲಾಖ್ ಜೋ ಭಕ್ತ ಲೋಗ್ ಹೈ ಏಕ್ ಕ್ರೋರ್ ಮೇ ಏಕ್ ಕೋಟಿ ಬನ್ ಜಾಯೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇರುವಂತಹ ಈಶ್ವರೀಯ ಕೇಂದ್ರಗಳು ಗ್ರಾಮೀಣ ಮಟ್ಟಕ್ಕೂ ಹೋಗಿ ಮುಟ್ಲಿ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ನಮ್ಮ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಯಾವ ತತ್ವ ಸಿದ್ಧಾಂತಗಳನ್ನ ವೀರಶೈವ ಲಿಂಗಾಯತ ಧರ್ಮಕ್ಕೆ ನೀಡಿದರೋ ಜೋ 12ವೇ ಶತಾಬ್ ಮೇ ಜೋ ಬಸವಾದಿ ಶರಣ ಲೋ ಕರ್ನಾಟಕ ಮೇ ಜೋ ಕ್ರಾಂತಿ ಕಿಯೇ ಥೆ ಜೋ ಉನ್ಕಾ ಜೋ ಉದ್ದೇಶ ಥೆ ಉನ್ಕಾ ಜೋ ಆದರ್ಶ ಥೆ ವಹಿ ಆದರ್ಶ ಹಮ್ ಯಹಾಂ ಪೆ ದಿಖ್ ರಹಿ ಹೈ ಬಸವಾದಿ ಶರಣರು ನೀಡಿರುವಂತಹದ್ದು ಕಾಯಕ ಮತ್ತು ದಾಸೋಹ ಬಸವಾದಿ ಶರಣ ಜೋ ದಿಯಾ ಹೈ ಕಾಯಕ ಔರ್ ದಾಸೋಹ ಬಹುಶಃ ಅಂತ ಕಾಯಕ ಮತ್ತು ದಾಸೋಹ ತತ್ವವನ್ನ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದವರು ಬಹಳಷ್ಟು ಸುಂದರವಾಗಿ ಅಳವಡಿಸಿಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಅವರು ಬಸವಾದಿ ಶರಣರ ಹಾದಿಯಲ್ಲಿ ನಡೆದಿದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲ ಭಾವಿಸ್ತಾ ಇದ್ದೇವೆ ಬಂಧುಗಳೇ ಯಹಾ ಪೆ ಜೋ ಕಾಯಕ್ ಜೋ ಕರ್ಮಯೋಗ ಚಲ್ ರಹಾ ಹೈ ಜೋ ದಾಸೋಹ ನಿರಂತರ ಜೋ ಭಂಡಾರ ಚಲ್ ರಹಾ ಹೈ ಓ ಜೋ 12ವೀ ಶತಾಬ್ದಿ ಮೇ ಜೋ ಬಸವೇಶ್ವರ ಕಹೇ ಥೆ ಔರ್ ಯಹಾ ಪೆ ಓ ಇಸ್ 21 ಶತಾಬ್ದಿ ಮೇ ಓ ಹೋ ರಹಾ ಹೈ ಅಂತ ಒಂದು ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಶತಮಾನೋತ್ಸವ ಸಂಭ್ರಮದಲ್ಲಿ ಇನ್ನೂ ನಮ್ಮೊಂದಿಗೆ ಕೋಟಿ ಜನ ಸೇರ್ಕೊಂಡು ಈ ಸಂಸ್ಥೆಯನ್ನ ಬೆಳೆಸೋಣ ಅಂತ ತಿಳ್ಕೊಂಡು ಹೃದಯ ತುಂಬಿ ಹಾರೈಸಿ ನನ್ನ ಎರಡು ಮಾತುಗಳನ್ನು ಪೂರೈಸ್ತಾ ಇದೆ ಈ ಸಂಸ್ಥಾಕೋ ಹಮ್ ಶತಮಾನೋತ್ಸವ ಭಾಗಿ ಲೇಕರ್ ಈ ಸಂಸ್ಥಾಕೋ ಆಗೇ ಬಡಾಯೆ ವೈಸಿ ಹಮ್ ಆಪ್ಕೋ ಶುಭಕಾಮನಾ ಕರ್ತೆ ಸಬ್ಕೋ ವಂದನೆ स्वामी जी दादी जी का अभिनंदन कर रहे हैं हम सब करतल ध्वनि से अभिनंदन में सहयोगी शुभ भावनाओं से भर करतल ध्वनि करते रहेंगे एक यही आवाज हर दिल से निकली सुंदर दृश्य है शिव शक्ति का अभिनंदन हर दिल से निकली वन गॉड वन वर्ल्ड फैमिली वन गॉड वन वर्ल्ड फैमिली विश्व एक परिवार ओम शांति परम प्रिय परम पिता परम शिक्षक परम सतगुरु सारे विश्व की आत्माओं को मुक्ति और जीवन मुक्ति प्रदान करने वाले परम पिता परमात्मा शिव की प्यारी संतानों प्रिय बहनों और भाइयों विशेष रूप से मंच पर आसीन भारत के कोने कोने से पधारे हुए जगत गुरु महामंडलेश्वर ऋषि मुनि संत महात्माएं और प्रभु प्रेमी आप सभी बहनें और भाई